दिन हिंदे पाल पेटिगे राणी इल्ला ಇಲ್ಲಿ ಕಾಣ್ತಾ ಇರೋದು ಇದು ರಾಣಿ ಮೊಟ್ಟೆಗಳು ಕೇಜ್ ಅಲ್ಲಿ ಹಾಕಿಟ್ಟದ್ದು ನಾನು ಬೇರೆ ಕಡೆಯಿಂದ ತಂದದ್ದು ರಾಣಿ ಮೊಟ್ಟೆಗಳು ಇದರಲ್ಲಿ ರಾಣಿ ಇಲ್ಲದ ಪೆಟ್ಟಿಗೆಯಲ್ಲಿ ಮಾತ್ರ ಇಡಬಹುದು ನಾವು ಇದನ್ನು ರಾಣಿ ಇರೋ ಪೆಟ್ಟಿಗೆಯಲ್ಲಿ ನಾವು ರಾಣಿ ಮೊಟ್ಟೆಗಳನ್ನು ಇಟ್ಟರೆ ಅದನ್ನು ಕೊಂದಾಗ್ತದೆ ಅದಕ್ಕೋಸ್ಕರ ರಾಣಿ ಇಲ್ಲದ ಪೆಟ್ಟಿಗೆಯಲ್ಲಿ ಇಟ್ಟದ್ದು ಇನ್ನು ಬಾಕಿ ಪೆಟ್ಟಿಗಳನ್ನೆಲ್ಲ ಈಗ ಇಲ್ಲಿ ಎಷ್ಟು ಉಂಟು 1 2 3 4 5 5 ರಾಣಿ ಮೊಟ್ಟೆಗಳು ಉಂಟು ಒಂದು ಇದಕ್ಕೆ ಬೇಕು ಈ ಪೆಟ್ಟಿಗೆಗೆ ಈಗ ನಮಗೆ ನಾಲ್ಕು ಪೆಟ್ಟಿಗೆಗಳನ್ನು ಪಾಲ್ ಮಾಡಿದ್ರೆ ಈ ನಾಲ್ಕು ಮೊಟ್ಟೆಗಳನ್ನು ಕೊಡಬಹುದು ಈಗಲೇ ನಾವು ಪಾಲ್ ಮಾಡಿಟ್ಟಿದ್ದೇವಲ್ಲ ಅದಕ್ಕೆ ಈ ಮೊಟ್ಟೆಯನ್ನು ಕೊಡಬಹುದು ಈಗ ಕೊಡುವಾಗ ಸ್ವಲ್ಪ ಹೊತ್ತು ಬಿಟ್ಟು ಕೊಡಬಹುದು ಒಂದು ಗಂಟೆ ಬಿಟ್ಟು ಕೊಡಬಹುದು ಇದರೊಳಗೆ ರಾಣಿ ಮೊಟ್ಟೆ ಅಂತ ಕ್ವೀನ್ ಕೇಜ್ ಅಂತ ಹೇಳ್ತಾರೆ ಇದರಲ್ಲೇ ಇಡೋದು ಯಾಕೆ ಅಂತ ಹೇಳಿದ್ರೆ ಒಂದು ರಾಣಿ ಹೊರಗೆ ಬಂತು ಅಂತ ಆದ್ರೆ ಅದು ಬಾಕಿ ರಾಣಿ ಮೊಟ್ಟೆಗಳನ್ನು ಡ್ಯಾಮೇಜ್ ಮಾಡುತ್ತದೆ ಅಂದ್ರೆ ಕೊಂದಾಗ್ತದೆ ಬೇರೆ ರಾಣಿಯನ್ನು ಬರಲಿಕ್ಕೆ ಬಿಡುವುದಿಲ್ಲ ಅವು ಇದರೊಳಗಡೆ ಕೆಲಸಗಾರ ನೊಣಗಳು ಹೆಣ್ಣು ನೊಣಗಳು ಮಾತ್ರ ಒಳಗೆ ಹೊರಗೆ ಹೋಗಲಿಕ್ಕೆ ಆಗುವುದು ರಾಣಿಗೆ ಹೊರಗೆ ಬರಲಿಕ್ಕೆ ಆಗುವುದಿಲ್ಲ ನಾವು ಇದನ್ನು 1 ಗಂಟೆ ಬಿಟ್ಟು ನಾವು ಈಗ ಪಾಲ್ ಮಾಡಿದ ಪೆಟ್ಟಿಗೆಗೆ ಕೊಡುವುದು ಹೇಗೆ ಅಂತ ತೋರಿಸು ಇದೀಗ ನಾವು ಆಗಿ ಪಾಲ್ ಮಾಡಿದ ಪೆಟ್ಟಿಗೆ ಈಗ 1 2 ಗಂಟೆ ಆಗಿದೆ ಪಾಲ್ ಮಾಡಿ ಈಗ ನಾವು ನೋಡಿದ್ರೆ ಈ ಮೂರು ಫ್ರೇಮ್ ಅಲ್ಲಿ ನೋಡಂತು ನಾವು ಇದು ಆಗಲೇ ತೋರಿಸಿದ ಪೆಟ್ಟಿಗೆ ಅಂತಂದ ರಾಣಿ ಮೊಟ್ಟೆ ಇದನ್ನು ನಾವು ಇದರೊಳಗಡೆ ಈ ರೀತಿ ಇಡಬೇಕು ಇಟ್ಟ ಕೂಡಲೇ ನೊಣಗಳೆಲ್ಲ ಬಂದು ಅದಕ್ಕೆ ಮುತ್ತಿಗೆ ಆಗ್ತದೆ ಯಾಕಂದ್ರೆ ಖುಷಿ ಆಯ್ತು ಅವುಗಳಿಗೆ ಹೊಸ ರಾಣಿ ಸಿಕ್ಕಿತ್ತು ಅಂತ ಹೇಳೋ ಖುಷಿಯಲ್ಲಿ ಒಂದು ರಾಣಿ ಹೋಯಿತು ಆದರೂ ಹೊಸ ರಾಣಿ ಸಿಕ್ಕಿತ್ತು ಅಂತ ಹೇಳೋ ಖುಷಿ ಅವುಗಳಿಗೆ ಆಗ್ತದೆ ಈಗ ಪೆಟ್ಟಿಗೆ ಹೊಸ್ತು ಮಾಡಿದ ಕಾರಣ ಅವುಗಳಿಗೆ ಬೇಗ ಗೊತ್ತಾಯಿತು ರಾಣಿ ಇಲ್ಲ ಅಂತ ಹೇಳೋದು ಈಗ ನಾವು ಕೊಟ್ಟ ಮೊಟ್ಟೆಯನ್ನು ಅವುಗಳು ಸ್ವೀಕಾರ ಮಾಡ್ತದೆ ಅದೇ ಹಳೆ ಪೆಟ್ಟಿಗೆಯಲ್ಲಿದ್ದರೆ ಮತ್ತು ಸ್ವಲ್ಪ ಟೈಮ್ ಬೇಕಾಗ್ತದೆ ಅಂದರೆ ರಾಣಿಯ ಫೆರಮೋನ್ಗಳು ಅದರಲ್ಲಿ ಇರ್ತದೆ ರಾಣಿ ಇಲ್ಲ ಅಂತ ಹೇಳೋದು ಅವುಗಳಿಗೆ ಗೊತ್ತಾಗಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ಈಗ ಅದರಿಂದ ರಾಣಿ ಹೊರಗೆ ಬರಲಿಕ್ಕೆ ಆಗ್ತದೆ ರಾಣಿ ಬಂದರೆ ರಾಣಿ ಹುಟ್ಟಲಿಲ್ಲ ಅದರಲ್ಲಿ ರಾಣಿ ಹುಟ್ಟಿದ್ರೆ ಅದಕ್ಕೆ ಹೊರಗೆ ಬರಲಿಕ್ಕೆ ಆಗೋದಿಲ್ಲ ನಾವು ಅದರ ಈ ಮುಚ್ಚಳ ತೆಗೆದ್ರೆ ಮಾತ್ರ ಹೊರಗೆ ಬರಲಿಕ್ಕೆ ಆಗ್ತದೆ ನಾವೀಗ ನಾವು ಕನ್ಫರ್ಮ್ ಮಾಡಲಿಕ್ಕೆ ಬೇಕಾಗಿ ಹಾಗೆ ಇಡೋದು ಕೆಲವೊಮ್ಮೆ ರಾಣಿನೂ ಇಷ್ಟ ಆಗಲಿಲ್ಲ ಅಂತೇಳಿ ಅವು ಕೊಂದು ಬಿಡ್ತದೆ ಹಾಗೆ ನಾವು ಕನ್ಫರ್ಮೇಷನ್ಗೆ ಬೇಕಾಗಿ ನಾಳೆ ನಾಳೆದಾಗಿ ನೋಡಿದರೆ ನಮಗೆ ಗೊತ್ತಾಗ್ತದೆ ನೀವುಗಳು ರಾಣಿ ಮೊಟ್ಟೆ ತಯಾರು ಮಾಡುವುದಿಲ್ಲ ಯಾಕೆಂದರೆ ರಾಣಿ ಸಿಕ್ಕಿ ಆಯಿತು ರಾಣಿ ಸಿಕ್ಕದಿದ್ದರೆ ಮಾತ್ರ ಹೊಸ ರಾಣಿಯನ್ನು ತಯಾರು ಮಾಡ್ತೇವೆ ಇದು ಇರುವೆಗಳಿಂದ ಸಂರಕ್ಷಣೆಗಿದೆ ಇದು ನಾವೇ ತಯಾರು ಮಾಡಿದ್ದು PVC ಪೈಪಿನಲ್ಲಿ ಕಾಂಕ್ರೀಟ್ ತುಂಬಿಸಿ ರಬ್ಬರ್ನ ಗೆರೆಟ ಇದು ಯಾಕೆ MCL ಹಾಕಿದ್ದು ಇಲ್ಲಿ MCL ಎಲ್ಲ ನೀರು ತುಂಬಿಸಿ ಇಡ್ಬೋದು ಸ್ವಲ್ಪ ಆಯಿಲ್ ಹಾಕ್ಬೋದು ಏನು ಕೃಷಿ ಮಾಡುವ ನಮಗೆ ಏನು ಕೃಷಿಯ ಸೀಸನ್ಗಳು ಅಂದರೆ ಕಾಲಗಳು ಒಂದನೇದಾಗಿ ಈಗ ಅಭಿವೃದ್ಧಿ ಕಾಲ ಅಂತ ಹೇಳ್ತಾರೆ ಈಗ ಅಭಿವೃದ್ಧಿ ಆಗುವ ಕುಟುಂಬಗಳು ಅಭಿವೃದ್ಧಿ ಆಗುವ ಕಾಲ ಅದಕ್ಕೆ ನಾನು ಹೇಳಿದ್ದು ಸಕಾಲ ಈಗ ಯಾವುದು ಜೇನು ಕುಟುಂಬ ತಗೊಂಡು ಕೃಷಿ ಸ್ಟಾರ್ಟ್ ಮಾಡಲಿಕ್ಕೆ ಸಕಾಲ ಅಂತ ಹೇಳಿದ್ದು ಅದಕ್ಕೆ ಅದೇ ರೀತಿ ನೆಕ್ಸ್ಟ್ ಬರೋದು ಹನಿ ಸೀಸನ್ ಅಂತ ಹೇಳ್ತಾರೆ ಹನಿ ಸೀಸನ್ ಅಂದರೆ ಜೇನಿನ ಕಾಲ ಜೇನಿನ ಕಾಲ ಸಾಧಾರಣವಾಗಿ ಜನವರಿಯಿಂದ ಸ್ಟಾರ್ಟ್ ಆಗ್ತದೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ತಿಂಗಳವರೆಗೂ ಮುಂದುವರಿಯುತ್ತೆ ಕೆಲವೊಮ್ಮೆ ಮಳೆ ಸ್ವಲ್ಪ ಬೇಗ ಆದರೆ ಮೇ ತಿಂಗಳಿನಲ್ಲಿ ಜೇನು ಸ್ವಲ್ಪ ಕಡಿಮೆ ಆಗ್ತದೆ ಸಿಗುವುದು ಆಮೇಲೆ ಮಳೆಗಾಲ ಬರ್ತದಲ್ಲ ಮಳೆಗಾಲ ಶಾಮಕಾಲ ಅಂತ ಹೇಳ್ತಾರೆ ಶಾಮಕಾಲ ಅಂತ ಹೇಳಿದರೆ ಅವುಗಳಿಗೆ ಏನು ತಿನ್ನಲಿಕ್ಕೆ ಸಿಗುವುದಿಲ್ಲ ಆಹಾರ ಸಿಗುವುದಿಲ್ಲ ಆಗ ನಾವೇನು ಮಾಡಬೇಕು ಕುಟುಂಬಗಳು ಉಳಿಬೇಕು ಅಂತಾರೆ ಶಾಮಕಾಲದಲ್ಲಿ ನಾವು ಆಹಾರವನ್ನು ಕೊಡಬೇಕು ಆಹಾರ ಏನು ಅಂತ ಹೇಳಿದರೆ ಸಕ್ಕರೆ ಮತ್ತು ನೀರು ಒಂದು ಗ್ಲಾಸ್ ಸಕ್ಕರೆಗೆ ಒಂದು ಗ್ಲಾಸ್ ನೀರು ಅದು ಏನು ಎಷ್ಟು ಕೊಡಬೇಕು ಹೇಗೆ ಕೊಡಬೇಕು ಹೇಳೋದನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ಹೇಳ್ಬೋದು ಇಲ್ಲಾಂದರೆ ಟ್ರೈನಿಂಗಲ್ಲಿ ಹೇಳ್ತಾರೆ ನಮ್ಮ ಕುಟುಂಬದ ಸ್ಟ್ರೆಂತ್ ನೋಡಿಕೊಂಡು ಅಂದರೆ ಒಂದು ಎವರೇಜ್ ಒಂದು 200ರಿಂದ 250 ಗ್ರಾಮ್ ಸಕ್ಕರೆವರೆಗೆ ಕೊಡ್ಬೋದು ಅದು ಜೇನು ನೊಣಗಳು ಎಷ್ಟು ಉಂಟು ಅದರ ದಟ್ಟಣೆ ನೋಡಿಕೊಂಡು ಜೇನು ನೊಣಗಳು ಜಾಸ್ತಿ ಇದ್ದರೆ ಜಾಸ್ತಿ ಕೊಡಬೇಕು
ಕಡಿಮೆ ಇದ್ರೆ ಕಡಿಮೆ ಕೊಡ್ಬೇಕು, ಅಂದ್ರೆ ಒಂದು ಗೆರಟೆ ಎರಡು ಗೆರಟೆ ಅಷ್ಟೇ. ಕಡಿಮೆ ನೋಣ ಇದ್ರೆ ಒಂದು ಗೆರಟೆಯಲ್ಲಿ ಫುಲ್ಲು, ಜಾಸ್ತಿ ನೋಣ ಇದ್ರೆ ಎರಡು ಗೆರಟೆಯಲ್ಲಿ ಫುಲ್ ಕೊಟ್ರೆ ಆಯ್ತು. ಈಗ ಖರ್ಚು ಅಂತ ಬರೋದು ನಾವು ಕಟ್ಟಿಗೆ ತಕೊಂಡ್ಮೇಲೆ ಮಳೆಗಾಲದಲ್ಲಿ ಖರ್ಚು ಅಂತ ಬರೋದು ಇದು ಯಾವುದು ಸಕ್ಕರೆ. ಏನಿಲ್ಲ ಅಂದ್ರೆ ಒಂದು ಪೆಟ್ಟಿಗೆ 250 ಗ್ರಾಮ್ ಅಂದ್ರೆ ತಿಂಗಳಿಗೆ ಒಂದು ವಾರಕ್ಕೊಮ್ಮೆ ಕೊಡ್ಲಿಕ್ಕೆ ಇಷ್ಟಾಯ್ತು ಲೆಕ್ಕ ಮಾಡಿದ್ವಿ. ಒಂದು ಕಿಲೋ ಮಿನಿಮಮ್ ಒಂದು ಪೆಟ್ಟಿಗೆಗೆ ಬೇಕು. ಸರಿಯಾಗಿ ನೊಣಗಳು ಅಭಿವೃದ್ಧಿ ಆಗ್ಬೇಕು ಅಂತ, ಮಳೆಗಾಲದಲ್ಲಿ ಅವುಗಳ ರಕ್ಷಣೆ ಆಗ್ಬೇಕು ಅಂತಾದ್ರೆ ನಾವು ಸಕ್ಕರೆ ನೀರು ಕೊಡ್ಲೇಬೇಕು. ಆಮೇಲೆ ಜೇನಿನ ಸೀಸನ್ ಅಲ್ಲಿ ನಾವು ಸಕ್ಕರೆ ನೀರು ಕೊಟ್ಟರು ಅವುಗಳು ತಗೊಳ್ಳಿ. ಇನ್ನು ಕೆಲವರಿಗೆ ಒಂದು ಇದು ಉಂಟು, ಸಕ್ಕರೆ ನೀರು ಕೊಟ್ಟು ಅದರಿಂದ ಸಿಗುದು ಜೇನು ಸಿಗ್ತದೆ ಅಂತ, ಅದು ಒಂದು ಕೆಲವರ ಒಂದು ಮೂಢನಂಬಿಕೆ. ಸಕ್ಕರೆ ನೀರು ಕೊಟ್ಟು ಜೇನು ತೆಗಿಲಿಕ್ಕೆ ಆಗುದಿಲ್ಲ, ಜೇನು ಜೇನೆ ಸಕ್ಕರೆ ನೀರು ಸಕ್ಕರೆ ನೀರು. ಯಾಕೆಂತ ಹೇಳಿದರೆ ಜೇನು ಸಿಗುವ ಟೈಮಲ್ಲಿ ನಾವು ಸಕ್ಕರೆ ನೀರು ಕೊಟ್ಟರು ಅವುಗಳು ಕುಡಿಯುವುದಿಲ್ಲ ಅದನ್ನು. ಅದೇ ರೀತಿ ಈಗ ಈಗ ಸೀಸನ್ಗೆ ಕೆಲವು ಹೂಗಳು ಅರಳಲಿಕ್ಕೆ ಶುರುವಾಗಿದೆ, ಕೆಲವು ಮರಗಳಲ್ಲೆಲ್ಲ. ಈಗ ನಮ್ಮ ಊರಿನಲ್ಲಿ ಕೆಲವು ಮರಗಳು ಕಾಡಿನಲ್ಲಿ ಕೆಲವು ಮರಗಳಲ್ಲಿ ಹೂ ಬಿಡಲಿಕ್ಕೆ ಶುರು ಆಗಿದೆ ನೋಡಿ. ಇದರಲ್ಲಿ ಕೆಲವು ಮರಗಳು ಉಂಟು ಗಣಪಿನದು ಅದು ಇದು ಅಂತ ಹೇಳಿ. ಹಾಗೆ ಆ ಮರಗಳಲ್ಲಿ ಹೂ ಆದಾಗ ಇವುಗಳು ಸಕ್ಕರೆ ನೀರು ಕೊಟ್ಟು ತಿನ್ನುವುದಿಲ್ಲ, ಕುಡಿಯುವುದಿಲ್ಲ ಅವುಗಳು. ಆಮೇಲೆ ಅಭಿವೃದ್ಧಿ ಕಾಲದಲ್ಲಿ ಹಾಗೆ ನಾವೀಗ ಪಾಲು ಮಾಡ್ತಾ ಇರುವ ಕಾರಣ ಸ್ವಲ್ಪ ಸ್ವಲ್ಪ ಸಕ್ಕರೆ ನೀರೆಲ್ಲ ಕೊಡಬೇಕಾಗ್ತದೆ. ಜೇನಿನ ಹರಿವು ದೊಡ್ಡ ಮಟ್ಟಿಗೆ ಇಲ್ಲದ ಕಾರಣ ಸ್ವಲ್ಪ ಸ್ವಲ್ಪ ಸಕ್ಕರೆ ನೀರು ಕೊಡಬೇಕು. ಅದೇ ರೀತಿ ಈಗ ಒಂದು ತಿಂಗಳು ಕಳೆದ್ರೆ ಮತ್ತೇನು ಕೊಡಬೇಕಾಗಿಲ್ಲ, ಅವುಗಳಿಗೆ ಬೇಕಾದಷ್ಟು ಆಹಾರ ಹೊರಗಿಂದ ಸಿಗ್ತದೆ ಪ್ರಕೃತಿಯಿಂದ. ಆಮೇಲೆ ನಾವೇನು ಕೊಡಬೇಕಾದ ಅಗತ್ಯ ಇಲ್ಲ. ಅವುಗಳ ಜೇನು ಸಂಗ್ರಹ ಸ್ಟಾರ್ಟ್ ಮಾಡಿದ ಮೇಲೆ ಸಾಧಾರಣ ಒಂದು 15 ದಿನ ಫೆಬ್ರವರಿ ತಿಂಗಳಲ್ಲಿ ನಾವು ಅದನ್ನು ಜೇನನ್ನು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಹಳೆ ಮಾಡೆಲ್ ಮಿಷನ್, ಅದು ಮಿಷನ್ ಇನ್ನೊಂದು ಸೈಟ್ನಲ್ಲಿ ಉಂಟು. ಹಾಗೆ ಇದರ ಒಳಗಡೆ ಫ್ರೇಮ್ಗಳನ್ನು ಇಟ್ಟು ಇದನ್ನು ತಿರುಗಿಸಿದ್ರೆ ಜೇನೆಲ್ಲ ಸೈಡಿಗೆ ರಟ್ಟುತ್ತದೆ. ಇದು ಅಡಕತ್ತಿ ಅಂತ, ಇದು ಫ್ರೇಮ್ಗಳನ್ನು ಅದರ ಸೀಲ್ ಓಪನ್ ಮಾಡಲಿಕ್ಕೆ ಉಪಯೋಗಿಸುವಂತದ್ದು. ಪೆಟ್ಟಿಗೆಯಲ್ಲಿ ಏನಾದರೂ ಏರಿಗಳನ್ನು ಅಡ್ಡಾದಿಡ್ಡಿ ಕಟ್ಟಿದ್ರೆ ಅದನ್ನು ಕಟ್ ಮಾಡಲಿಕ್ಕೆ ಇದಕ್ಕೆಲ್ಲ ಇದು ಯೂಸ್ ಆಗ್ತದೆ. ಇಂಥದ್ದಾದ್ರೆ ಒಳ್ಳೇದಾಗ್ತದೆ. ಸಾಧಾರಣ ಕತ್ತಿಯು ಸಾಕು, ಆದರೆ ಇದಾದರೆ ತುಂಬ ಉದ್ದ ಉಂಟು, ಚೂಪು ಇರೋ ಕಾರಣ ಇಲ್ಲ ಏರಿಯ ತುಂಡೆಲ್ಲ ಕಟ್ಟಾಗಿ ಬಿದ್ದರೆ ಎಲ್ಲ ತೆಗಿಬಹುದು. ಇದು ಗೇಟ್, ಕ್ವೀನ್ ಗೇಟ್. ಕ್ವೀನ್ ಗೇಟ್ ನಾವು ಹೊಸ ಮಕ್ಕಳೆಲ್ಲ ಹಿಡಿದ್ರೆ ಅದು ಹೋಗೋದಾಗಿ ನೋಡ್ಲಿಕ್ಕೆ, ರಾಣಿ ಹೋಗೋದಾಗಿ ನೋಡ್ಲಿಕ್ಕೆ ಹೀಗೆ ಪೆಟ್ಟಿಗೆಯಲ್ಲಿ ಹೀಗೆ ಇಡುದು. ಇದು ಸಕ್ಕರೆ ಪಾಕವನ್ನು ಇದರಲ್ಲಿ ಹಾಕುದು, ಜೇನುಗಳಿಗೆ ಕೊಡ್ಲಿಕ್ಕೆ ಅಂತ ಹೀಗೆ ಇಡುದು. ಇಲ್ಲೊಂದು ಹೊಟ್ಟೆ, ಇಲ್ಲಿ ಹೊಟ್ಟೆಗಳು ಮಾಡಿದ್ದೇವೆ. ನಾವು ಗೆರಟೆಯನ್ನು ಉಪಯೋಗಿಸ್ಬೋದು, ತೆಂಗಿನ ಗೆರಟೆ ಇದರಲ್ಲೂ ಕೊಡ್ಬೋದು. ಇದು ನಾವು ಇದನ್ನು ಉಪಯೋಗಿಸಿದ ಯಾಕೆ ಅಂತ ಹೇಳಿದ್ರೆ ನಾವು ಹತ್ರ ಹತ್ರ ಪೆಟ್ಟಿಗಳು ಇಟ್ಟ ಕಾರಣ ಏನಾಗ್ತದೆ, ಈಗ ನಾವು ಗೆರಟೆಯಲ್ಲಿ ಇಟ್ಟರೆ ಅದರ ಸ್ಮೆಲ್ ಬಾಕಿ ಒಂದು ಪೆಟ್ಟಿಗೆ ನೊಣಗಳು ಇನ್ನೊಂದು ಪೆಟ್ಟಿಗೆಗೆ ಹೋಗಿ ಜಗಳ ಆಗೋ ಚಾನ್ಸ್ ಉಂಟು. ಅದಕ್ಕೋಸ್ಕರ ನಾವು ಇದನ್ನು ಉಪಯೋಗಿಸ್ತೇವೆ. ಮತ್ತೆ ಇದು ಕ್ಲೀನ್ ಮಾಡ್ಲಿಕ್ಕೆ ಬ್ರಷ್, ಸಾಧಾರಣ ಬ್ರಷ್ ಇದೆ. ಯಾಕೆಂತ ಹೇಳಿದ್ರೆ ನಾವು ಪಾಲ್ ಮಾಡೋ ಟೈಮಲ್ಲೆಲ್ಲ ಎರಿಗಳನ್ನು ಇದರ ಮೇಲೆ ನೇತಾಕ್ಲಿಕ್ಕೆ ಉಪಯೋಗ ಮಾಡ್ತೇವೆ. ಈ ರೀತಿ ಪೆಟ್ಟಿಗೆಯನ್ನು ಪೆಟ್ಟಿಗೆ ಸೈಡಿಗೆ ಈ ರೀತಿ ಹಾಕಿ ಎರಿಗಳನ್ನು ನೇತಾಕುವ ಕೆಲಸ ಸುಲಭ ಆಗಲಿಕ್ಕೆ ಬೇಕಾಗಿ. ಈ ರೀತಿ ನಮ್ಮ ಹಳೆ ಮಾಡೆಲ್ ಪೆಟ್ಟಿಗೆ ಇದು. ಹಳೆ ಮಾಡೆಲ್ ಅಂತ ಹೇಳಿದ್ರೆ ISI ಮಾಡೆಲ್ ಪೆಟ್ಟಿಗೆ ಇದು. ಇದರಲ್ಲಿ 8 ಫ್ರೇಮ್ಗಳಿರ್ತವೆ ನೋಡಿ. ನಾವು ನೋಡಿದ್ದೀಗ ಕೇರಳ ಪೆಟ್ಟಿಗೆಯಲ್ಲಿ 6 ಫ್ರೇಮ್, ಇದರಲ್ಲಿ 1, 2, 3, 4, 5, 6, 7, 8 ಫ್ರೇಮ್ಗಳು. ಸ್ವಲ್ಪ ಇದು ಸೈಜ್ ದೊಡ್ಡದು, ಮತ್ತೆ ಇದರ ಮೆಷರ್ಮೆಂಟ್ ಎಲ್ಲ ಅಷ್ಟು ಕ್ಲಿಯರ್ ಇರ್ತದೆ. ಈ ಸ್ಪೇಸ್ಗಳು ಬಿ ಸ್ಪೇಸ್ ಅಂತ ಹೇಳ್ತಾರೆ, ಇದು ಈ ಥರವೇ ಬೇಕು. ಈ ಕಟ್ಟಿಂಗ್ಗಳು ಇದೆಲ್ಲ ಕರೆಕ್ಟ್ ಇಲ್ಲದಿದ್ದರೆ ನೊಣಗಳಿಗೆ ಓಡಾಡಲಿಕ್ಕೆ ಕಷ್ಟ ಆಗ್ತದೆ, ಅದಕ್ಕೆ ಬೇಕಾಗಿ ಇರುವಂಥದ್ದು.
ಅದು ಕೇರಳದ ಪೆಟ್ಟಿಗೆ. ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು, ಅಡಿ ಹಲಗೆಯಲ್ಲಿ ಇದೆಲ್ಲ ನೋಡಿ ಸ್ವಲ್ಪ ಸಿಂಪಲ್ ಆಗಿ ಉಂಟು. ಇದಷ್ಟೇ ನಮಗೆ ಹ್ಯಾಂಡ್ಲಿಂಗ್ ಸ್ವಲ್ಪ ಸುಲಭ ಆದ ಕಾರಣ ಈಸಿ ಆಗೋದಕ್ಕೋಸ್ಕರ ನಾವು ಈ ಪೆಟ್ಟಿಗೆನ ಯೂಸ್ ಮಾಡ್ತೇವೆ. ಯಾಕಂದರೆ ಆರ್ ಎಫ್ ಎಮ್ ಇರೋದು ಕೆಳಗಡೆ, ಮತ್ತು ಭಾರ ಕಮ್ಮಿ ಇದು, ಮತ್ತು ಜೇನು ತೆಗೆಯುವಾಗ ಆಮೇಲೆ ನಮಗೆ ಫಾಲ್ ಮಾಡುವಾಗ ಎಲ್ಲ ತುಂಬ ಸುಲಭ ಆಗ್ತದೆ ಈ ಪೆಟ್ಟಿಗೆ. ಅದಕ್ಕೆ ಬೇಕಾಗಿ ನಾವು ಈ ಪೆಟ್ಟಿಗೆಯನ್ನು ಜಾಸ್ತಿ ಯೂಸ್ ಮಾಡ್ತೇವೆ. ಈ ಪೆಟ್ಟಿಗೆನೇ ಯೂಸ್ ಮಾಡ್ತೇವೆ, ಮಾಡೋದಿಲ್ಲ ಅಂತಿಲ್ಲ. ಇದು ಬಿ ವೇಲ್ ಅಂತ ಹೇಳ್ತಾರೆ, ಜೇನುನೊಣಗಳು ಕಚ್ಚದ ಹಾಗೆ ನಾವು ಮುಖಕ್ಕೆ ಕವರ್ ಮಾಡ್ಲಿಕ್ಕೆ ಇರುತ್ತೆ. ನಾವು ಆಗ್ಲೇ ನೋಡಿದ್ದೇವೆ ಸ್ಮೋಕರ್, ಅದೇ ರೀತಿ ಇದು ಸ್ವಲ್ಪ ದೊಡ್ಡ ಟೈಪ್ ಸ್ಟೀಲಿನ. ಇದರ ಒಳಗಡೆ ತೆಂಗಿನ ಸಿಪ್ಪೆ ಹಾಕಿ ಬೆಂಕಿ ಕೊಟ್ಟು ಇದರಲ್ಲಿ ಆದ್ರೆ ಸ್ವಲ್ಪ ಇದು ಹಿಡಿದಕ್ಕೆ ಸ್ವಲ್ಪ ಕ್ವಾಲಿಟಿ ಉಂಟು, ಸ್ವಲ್ಪ ಭಾರವು ಜಾಸ್ತಿ. ಇದು ಸ್ಟೀಲಿಂದ ಮಾಡಿದ್ದು, ಆಗ ಮಾಡಿದ್ದು ನೋಡಿದ್ದು ಅದು ತಗಡಿಯಿಂದ ಮಾಡಿದ್ದು ಡಬ್ಬಿಯಿಂದ. ಇದು ಸ್ಟೀಲಿಂದ ಹೊಸ ಪೆಟ್ಟಿಗೆಗಳು ತಂದಿಟ್ಟದ್ದು. ಈಗ ಪಾಲ್ ಮಾಡುವ ಟೈಮ್ ನೋಡಿ, ಅದಕ್ಕೆ ಬೇಕಾಗಿ ಇದರಲ್ಲೆಲ್ಲ ಒಕ್ಕಲುಗಳನ್ನು ಹಾಕಿ ನಾವು ಸೇಲ್ ಮಾಡಲಿಕ್ಕೆ ಇರೋದಿಲ್ಲ. ಇದೆಲ್ಲ ಅಗತ್ಯ ಇರುವವರಿಗೆ ಕೊಡಲಿಕ್ಕೆ ಅಂತ ಹೇಳಿ ಇಟ್ಟಿರುವ ಪೆಟ್ಟಿಗೆಗಳು, ಸೇಲಿಗಿರುವ ಪೆಟ್ಟಿಗೆಗಳು. ಇದೆಲ್ಲ ಇದರ ಒಳಗೆ ಏನಿರ್ತದೆ ಅಂತ ನೋಡಿಬಿಡು. ಈಗ ಹೊಸದಾಗಿ ಕೃಷಿ ಸ್ಟಾರ್ಟ್ ಮಾಡುವವರಿಗೆ ಇಂಥ ಪೆಟ್ಟಿಗೆಗಳು ಕೊಂಡೋಗ್ಬೋದು ನೋಡಿ. ಇದರಲ್ಲಿ ರಾಣಿ ಇರ್ತದೆ ಹಾಗೂ ಮೂರು ಫ್ರೇಮಲ್ಲಿ ನೊಣಗಳಿರ್ತದೆ. ಈಗ ಹೊಸದಾಗಿ ಸ್ಟಾರ್ಟ್ ಮಾಡೋರಿಗೆ ಈ ರೀತಿ ಪೆಟ್ಟಿಗೆಯನ್ನು ಕೊಂಡೋಗ್ಬೇಕು ಅವರು. ಯಾಕೆಂತ ಹೇಳಿದರೆ ಮೂರು ಫ್ರೇಮ್ ನೊಣಗಳಿರುವ ಕಾರಣ ಇನ್ನು ಮೂರು ಫ್ರೇಮ್ ಕಟ್ಟುತ್ತದೆ ಅವುಗಳು. ಮತ್ತು ಇದು ಒಂದು ತಿಂಗಳಿನಲ್ಲಿ ಆರು ಫ್ರೇಮ್ ಆಗ್ತದೆ. ಸ್ವಲ್ಪ ಫೀಡಿಂಗ್ ಕೊಡಬೇಕಾಗ್ತದೆ. ಇದು ಒಂದು ಪೆಟ್ಟಿಗೆಯನ್ನು ಸುಮ್ಮನೆ ನನಗೆ ಸ್ಟ್ಯಾಂಡಲ್ಲಿ ಇಟ್ಟಿದ್ದೆ, ಒಕ್ಕಲು ಬಂದು ಸೇರಿದ್ರೆ ಸೇರಲಿ ಅಂತ. ಹಾಗೆ ಬಂದು ಸೇರಿತು. ಸೇರಿದ್ರೆ ಏನಾಗಿತ್ತು ಅಂತ ಹೇಳಿದ್ರೆ ಸೇರಿಗಳನ್ನೆಲ್ಲ ಅಡ್ಡಾದಿದ್ದು ಕಟ್ಟಿತ್ತು. ಅದನ್ನೆಲ್ಲ ನಾನೇನು ಮಾಡಿದೆ ಕಟ್ ಮಾಡಿ ಹೀಗೆ ಸರಿ ಮಾಡಿ ಕಟ್ಟಿದ್ದು. ಇದೆಲ್ಲ ಬಾಳೆನಾರು ಕಟ್ಟಿದ್ದು ಹಾಗೆ ತೋರಿಸಿದೆ. ಈ ರೀತಿ ಕಟ್ಟಿದೆ. ಈ ಬಳ್ಳಿಯನ್ನೆಲ್ಲ ಅವುಗಳು ಕಟ್ ಮಾಡ್ತವೆ. ಇಲ್ಲಿ ಒಂದು ಬಳ್ಳಿ ಕಟ್ ಮಾಡಿ ಬಿಸಾಡಿದೆ ಅದು ಹೊರಗೆ ನೋಡಿ. ಇಲ್ಲಿ ಒಂದು ಇದೇ ರೀತಿ ಇಲ್ಲೊಂದು ಬಳ್ಳಿ ಇತ್ತು ಕಳಿ, ಇದು ಕಟ್ಟಾಗಿದೆ ಬಳ್ಳಿ. ಇದಕ್ಕೆ ಸ್ವಲ್ಪ ಸಕ್ಕರೆ ನೀರೆಲ್ಲ ಕೊಟ್ಬಿಟ್ರೆ ಒಂದು ತಿಂಗಳಲ್ಲಿ ಇದರಿಂದ ಇನ್ನೊಂದು ಒಕ್ಕಲು ಮಾಡ್ಬೋದು. ಹಾಲು ಮಾಡ್ಬೋದು. ಬಂದೊಂದು ತಿಂಗಳು ಆಗಲಿಲ್ಲ ಇದು. ಈ ರೀತಿ ಒಕ್ಕಲುಗಳು ಬಂದರೆ ನಾವು ಒಂದು ಇಪ್ಪತ್ತು ದಿವಸ ಅಂತೂ ಮುಟ್ಲೇಬಾರ್ದು, ಅವುಗಳಷ್ಟಕ್ಕೆ ಬಿಡಬೇಕು. ಮತ್ತೆ ನೋಡಿ ಏರಿ ಏನಾದರೂ ಕಟ್ಟಿದ್ರೆ ಅದನ್ನು ಸರಿ ಮಾಡಿ ಕಟ್ಬೇಕು. ಬಂದ ಹಾಗೆ ನಾವು ಮುಟ್ಟಿದ್ರೆ ಅದಕ್ಕೆ ಡಿಸ್ಟರ್ಬ್ ಆಗಿ ಅದು ಓಡಿ ಹೋಗ್ತದೆ. ಸ್ವಲ್ಪ ಮೊಟ್ಟೆ ಮರಿಯೆಲ್ಲ ಆದ ಮೇಲೆ ಮತ್ತೆ ಬಿಟ್ಟು ಹೋಗ್ಲಿಕ್ಕೆ ಅವುಗಳಿಗೆ ಮನಸ್ಸು ಬರೋದಿಲ್ಲ. ವೀಕ್ಷಕರೇ, ಇದರ ಮುಂದಿನ ಪಾರ್ಟ್ ಜೇನು ತೆಗೆಯುವಂಥ ವೀಡಿಯೋವನ್ನು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.